ಒಂದು ಸ್ಟೇಜ್ ಮಾದರಿಯ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಸುಮಾರು 15 ಗಂಟೆಗಳ ಕಾಲ ಪ್ರವಾಸಿಗರಿಗೆ ನಿಲ್ಲುವುದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಸೊ ಒಂದು ಅದ್ಭುತವಾದ ಅನುಭವ, ನೀರಿನ ಮೇಲೆ ತೇಲಾಡಿಕೊಂಡು ಹೋಗುವಂತಹ ಅನುಭವ ಮತ್ತು ಅಲೆಗಳ ಒಂದು ಜೊತೆಗೆ ಒಂದು ಸುತ್ತಾಡಿಕೊಂಡು ಹೋಗುವಂತಹ ಅನುಭವವೇ ನಿಜಕ್ಕೂ ಪ್ರವಾಸಿಗರಿಗೆ ಆ ಒಂದು ರೋಚಕವಾದ ಅನುಭವವನ್ನು ಉಂಟು ಮಾಡುವಂಥದ್ದು. ಇಲ್ಲಿ ಬೋಟಿಂಗ್ ಅನ್ನು ನೋಡ್ತೇವೆ, ಪ್ಯಾರಾಸೈಲಿಂಗ್ ನೋಡ್ತೇವೆ, ಅಥವಾ ಬೀಚ್ಗೆ ಹೋಗುವಂತಹ ಒಂದು ಸಂಬಂಧ ಅಂದರೆ ಮತ್ತೆ ಬೀಚ್ಗೆ ಬರಬೇಕು ಅನ್ನುವಂಥದ್ದು. ಮತ್ತೆ ಇದು ಬಹಳ ಸುರಕ್ಷಿತವಾದ ಒಂದು ಓಡಾಟವನ್ನು ನಡೆಸಬಹುದು. ಇಲ್ಲಿ ಸುತ್ತಲೂ ಸುಮಾರು 10-20 ಮಂದಿ ಲೈಫ್ ಗಾರ್ಡ್ಗಳು ಕೂಡ ಇರ್ತಾರೆ ಮತ್ತು ಕಂಪಲ್ಸರಿಯಾಗಿ ಜಾಕೆಟ್ ಅನ್ನು ಹಾಕಿಕೊಂಡೇ ಹೋಗಬೇಕು ಅನ್ನುವಂಥ ಒಂದು ರೂಲನ್ನು ಕೂಡ ಮಾಡಲಾಗಿದೆ. ಸೊ ಈ ರೀತಿಯ ಎಲ್ಲ ಹೊಸ ತಾಣಗಳಿಗೆ ಈ ರೀತಿಯ ಒಂದು ವ್ಯವಸ್ಥೆ ಮಲ್ಪೆ ಬೀಚ್ನಲ್ಲಿ ಉಂಟಾಗಿದೆ. ಕ್ವಾರಂಟೈನ್ ಬ್ಲಾಕ್ ಅನ್ನುವಂಥ ಒಂದು ಬ್ಲಾಕ್ ಅನ್ನು ಜೋಡಿಸಿಕೊಂಡು ಮಾಡಿದಂಥ ಒಂದು ತೇಲುವ ಬೀಚ್ ಇದು. ಸೊ ಈ ಒಂದು ಬೋಟಿಂಗ್ ಬೀಚ್ನ ಅನುಭವ ಬೇಕು ಅಂದರೆ ನೀವು ಮಲ್ಪೆ ಬೀಚ್ಗೆ ಬರಬೇಕು. ಇದೆಲ್ಲ ಸಾಕಷ್ಟು ಬ್ರಿಡ್ಜ್ ಅನ್ನುವಂಥದ್ದು ನಿಜಕ್ಕೂ ಒಂದು ಉತ್ತಮ ಅನುಭವವನ್ನು ಕೊಡುತ್ತೆ. ಪ್ರತಿಯಿಂದ ಕ್ಯಾಮರಾಮನ್ ಜೊತೆಗೆ ಶಿಷ್ಟರ ಮಾತುಕತೆಯಲ್ಲಿ ಬ್ರಿಡ್ಜ್ ಹೇಳಿದ್ರೆ ಬ್ರಿಡ್ಜ್ ಇದೆ.